ಒಂದು ವಯಸ್ಸನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದುವಂತೆ ಎಲ್ಲರ ಕೈಯಲ್ಲಿ ಮಾಡುವಂಥದ್ದು ನಿಮ್ಮದಾಗಿದೆ. ನೀವು ಮಾಡಿದರೆ ಎಲ್ಲ ಕೆಲಸನೂ ಒಳ್ಳೆಯದಾಗಲಿಕ್ಕೆ ಸಾಧ್ಯತೆ ಇದೆ. ಅದರಂತೆ ಸೇವಾಕರ್ತರಾದಂಥ ಸೇವಾರ್ಥಿಗಳು ಸಹ ಇದಕ್ಕೆ ಹೆಚ್ಚಿನ ಒಂದು ಆಶೆಯನ್ನು ಇಟ್ಟು ಇದನ್ನು ಬೆಳೆಸಬೇಕು, ಉಳಿಸ್ಬೇಕು. ಮಡಿವಾಳ ಶಿವಾಚಾರ್ಯರ ಹೆಸರು ಅಜರಾಮರವಾಗಿ ಇಡಬೇಕು ಅನ್ನುವಂಥ ಆಸೆ ನಮ್ಮದು ಇದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಈ ಪತ್ರಿಕಾ ಮಾಧ್ಯಮವನ್ನು ಸೇವಾರ್ಥಿಗಳನ್ನು ಅಧ್ಯಕ್ಷರನ್ನು ಕರೆದಿದ್ದಾಗಿದೆ. ಅದೇ ಥರನಾಗಿ ಮುಂಬರುವ ಈಗ ಸದ್ಯದಲ್ಲೇ ಬರುವ ಪುಣ್ಯಾರಾಧನೆ ಕಾರ್ಯಕ್ರಮ, ಈ ಪುಣ್ಯಾರಾಧನೆ ಕಾರ್ಯಕ್ರಮದೊಳಗೆ ಗುರು ಪಟ್ಟಾಧಿಕಾರ, ಅದಕ್ಕೆ ಯಾಕೆ ಈ ಗುರು ಪಟ್ಟಾಧಿಕಾರ ಮಾಡ್ತೇವೆ ಅಂದರೆ ನಮ್ಮ ಆರೋಗ್ಯದಲ್ಲಿ ಈಗ 3-4 ಸಲ ನನಗೆ ಪ್ರಾಣ ಹೋಗಿ ಪ್ರಾಣ ಬಂದೈತಿ. ಬಂದೈತಂದ್ರೂ ಮುಂದೆ ಅದು ಹೋಗಬಾರ್ದು, ಪೂರ್ಣ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಮುಂದೆ ಆಗುವಂಥ ಕೆಲಸ ಸರಳವಾಗಿ ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಮ್ಮಿಕೊಂಡಿದ್ದಕ್ಕೆ ತಾವೇಗಳೆಲ್ಲ ಭಾಗಿಗಳಾಗಿ ಇದನ್ನು ಸಹಕರಿಸಿಕೊಂಡು ಒಬ್ರಿಗೊಬ್ಬರು ಹೊಂದಿಕೊಂಡು ನಿಮ್ಮ ಥರ ಮಠದ ಒಂದು ಜೀರ್ಣೋದ್ಧಾರ, ಮುಂಬರುವ ಶ್ರೀಗಳಲ್ಲಿ ಒಳ್ಳೆಯ ಒಂದು ಒಳಿತಾದ ಒಂದು ಮಾರ್ಗ, ನಿಮಗೆ ಅವ್ರಿಗೆ ಏನು ತಿಳಿದಿಲ್ಲ ಅದನ್ನು ಮಾರ್ಗವನ್ನು ಸೂಚನೆ ಕೊಟ್ಟು ನಡೆಸ್ಕೊಂಡು ಹೋಗುವಂಥ ಕೆಲಸ ವೈದಿಕ ವೃಂದದವರಾಗಲಿ ಪತ್ರಿಕಾ ಮಾಧ್ಯಮದವ್ರದ್ದಾಗಲಿ ನಿಮ್ಮೆಲ್ಲರಿಗೂ ಇದೆ. ಆ ಭಾರವನ್ನು ನೀವು ಹೊತ್ತು ಈ ಸೇವಾರ್ಥಿಗಳು ಸಹ ಆ ಭಾರವನ್ನು ಹೊತ್ಕೊಂಡು ನಡೆದಿದ್ದಾದರೆ ಇನ್ನೂ ಹೆಚ್ಚಿನ ಒಂದು ಸ್ಥಾನಮಾನವನ್ನು ಪಡ್ಕೊಂಡು ಹೋಗುವಂಥ ಶಕ್ತಿ ನಿಮ್ಮ ಮಠಕ್ಕೆ ಬರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಆಕ್ರೋಶಕ್ಕೆ ಆರಾಮ ನೀಡ್ತಾ ಇದ್ದೇವೆ.